ಚಳ್ಳಕೆರೆ ಪೊಲೀಸ್ ಠಾಣೆಯಲ್ಲಿ ನಿವೃತ್ತಿ ಹೊಂದಿದ ಅಧಿಕಾರಿಗಳಿಗೆ ಬೀಳ್ಕೊಡುಗೆ ಸಮಾರಂಭ. ಚಳ್ಳಕೆರೆ ನಗರದ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸಿ ಚಿತ್ರದುರ್ಗ ನಗರದ ಠಾಣೆಯಲ್ಲಿ ನಿವೃತ್ತಿ ಹೊಂದಿದ ಪಿಎಸ್ಐ ತಿಮ್ಮಪ್ಪ ಹಾಗೂ ಎಎಸ್ಐ ರವಿಕುಮಾರ್ ಹಾಗೂ ತಿಪ್ಪೇಸ್ವಾಮಿಯ ನಿವೃತ್ತಿ ಪ್ರಯುಕ್ತ ಠಾಣೆಯಲ್ಲಿ ಡಿವೈಎಸ್ಪಿ ನೇತೃತ್ವದಲ್ಲಿ 3 ಜನ ಅಧಿಕಾರಿಗಳಿಗೆ ಬೀಳ್ಕೊಡುಗೆ ಸಮಾರಂಭ ಆಯೋಜಿಸಿ ಸನ್ಮಾನಿಸಲಾಯಿತು. ಠಾಣೆಯಲ್ಲಿ ನಿವೃತ್ತಿ ಹೊಂದಿದ ಡಿ ತಿಮ್ಮಪ್ಪ ಅವರಿಗೆ ಬೀಳ್ಕೊಡುಗೆ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿ ಡಿವೈಎಸ್ಪಿ ರಮೇಶ್ ಕುಮಾರ್, ಡಿ ತಿಮ್ಮಪ್ಪನವರು ಸುದೀರ್ಘವಾಗಿ ಪೊಲೀಸ್ ಇಲಾಖೆಗೆ ಸೇವೆ ಸಲ್ಲಿಸಿದ್ದಾರೆ. ಕಳೆದ 1993 ಪೊಲೀಸ್ ಇಲಾಖೆಗೆ ಸೇರಿ 29 ವರ್ಷ 11 ತಿಂಗಳು 27 ದಿನಗಳ ಕಾಲ ಸುದೀರ್ಘ ಸೇವೆ ಸಲ್ಲಿಸಿ ಮೇ ತಿಂಗಳಲ್ಲಿ ವಯೋನಿವೃತ್ತಿ ಹೊಂದಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಸಿಪಿಐ ದೇಸಾಯಿ, ವರ್ಗಾವಣೆಗೊಂಡ ಪಿಎಸ್ಐ ಪ್ರಮೀಳಾ, ಠಾಣೆಯ ಸಿಬ್ಬಂದಿ ಹಾಜರಿದ್ದರು. ಡ್ಯೂಟಿ ಮಾಡಿ ಚುನಾವಣಾ ಸರ್ವೆ ನಾವು ತುಂಬ 10 ವರ್ಷದಿಂದ ವರ್ಕ್ ಮಾಡ್ತಾ ಇದ್ದೀವಿ. ಪೊಲೀಸ್ ಅಂದ್ರೆ ನಾವು ಇದು 12 ವರ್ಷದಿಂದ ನೋಡ್ತಾ ಇದ್ದೀವಿ. ಇಲ್ಲಿವರೆಗೆ ಭಾಳ ಎಲ್ಲರಿಗೂ ಕೋಆಪರೇಟಿವ್, ಯಾವ ಕಾರಣ ಸಹ ನ್ಯಾಯ ಸಮಸ್ಯೆ ಅಂದರೆ ಕನ್ನಡಕ್ಕೆ ಹೋಗೋಣ ಮಾಡಲ್ಲ, ಹಂಗೆ ಎಲ್ಲರಿಗೂ ಸರ್ಕಾರ ಮಾಡಲಿಲ್ಲ. ತಿಪ್ಪೇಸ್ವಾಮಿ ಸರ್ ನಾವು ನೋಡಿಲ್ಲ, ನಾವು ಜೊತೆ ಹೆಸರು ಕೇಳ್ತೀವಿ ಅಷ್ಟೇ. ತಿಪ್ಪೇಸ್ವಾಮಿ ಸರ್ ಅಂತ ಇದ್ರೆ ಇಲ್ಲಿ ಒಳ್ಳೆ ಇಂಪ್ರೂವ್ ಮಾಡಿ ಅಂತ ನಮ್ಮ ಮನೆ ಬಂದು 3 ದಿನ 3 ಕಣ್ಣಿಗೆ ಬಿದ್ದಿಲ್ಲ ಅಷ್ಟೇ. ಯಾರು ಎಲ್ಲ ಅದರಲ್ಲಿ ವಾಟ್ಸಪ್ಪಲ್ಲಿ ಬರೀ ರವಿಕುಮಾರ್ ಸರ್ ಹಾಕಿದ್ರು, ಅವರು ನಮಗೆ ಅಷ್ಟೊಂದು ಒಡನಾಟ ಇಲ್ಲ. ಯಾರನ್ನು ಅವ್ರ ಬಗ್ಗೆ ಕಾನ್ಸಂಟ್ರೇಷನ್ ಆಗಲಿ ಏನೊಂದು ಕಣಿಗೆ ಎಲ್ಲ ನ್ಯಾಯ ಅವರಿಗೆ ಹಾಕಿಲ್ಲ ಅಂತ. ಹಾಗಾಗಿ ಅವರ ಎಲ್ಲ ಚೆನ್ನಾಗಿರಲಿ ಅವ್ರ ಜೀವನ ಅಂತ ಅನಿಸ್ತಾ. ಸುಮಾರು ದಿನಗಳಿಂದ ನಾವು ಚಿಕ್ಕದೃಷ್ಟಿಗಳಾಗಿ ಹೆಚ್ಚಾಗಿರುವಂಥ ಒಡನಾಟ ಇರ್ತಕ್ಕಂಥ ರವಿಕುಮಾರ್ ಸಾಹೇಬ್ ಈ ಒಂದು ಕಾರ್ಯಕ್ರಮದಲ್ಲಿ ಏನು ನಿವೃತ್ತಿ ಸರ್ಕಾರಿ ನೌಕರಿ ಆದಮೇಲೆ ಅನಿವಾರ್ಯವಾಗಿ ಎಲ್ಲರೂ ವಯಸ್ಸಾದ ಮೇಲೆ ನಿವೃತ್ತಿ ಒದಗಲೇಬೇಕು. ಆ ರೀತಿ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ಕೇಂದ್ರವಾಗಿದೆ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆ ವಹಿಸಿರುವಂಥ ದಿವೇಶ್ ಹರೀಶ್ ಸಾಹೇಬ್ರೇ, ನಮ್ಮ ಈ ಠಾಣೆಯ ಇನ್ಸ್ಪೆಕ್ಟರ್ ಸಾಹೇಬ್ರೇ ಮತ್ತು ಸಮಸ್ಯೆಗಳನ್ನು ಮಾಡಿಕೊಂಡು ಹೋಗಬೇಕು. ಮತ್ತು ಅದೇ ರೀತಿ ನಮ್ಮ ತಿಪ್ಪೇಸ್ವಾಮಿ ಸಹ ನಮ್ಮ ಬೆಚ್ಚಾಗಿರ್ತಾರೆ, ಮತ್ತು ರವಿಕುಮಾರ್ ಸಹ ನಮ್ಮ ಬೆಚ್ಚಾಗಿರ್ತಾರೆ, ಮತ್ತು ಇವರು ಸಹ ನಮ್ಮ ಬೆಳೆದ್ರೆ ಅದು ಫಸ್ಟ್ ಬ್ಯಾಚ್ ಹಾಗಾಗಿ ಎಲ್ಲರ ಆರೋಗ್ಯದಿಂದಿದ್ದು ಸುಖ ನೆಮ್ಮದಿಯನ್ನು ಹೊಂದಿರುತ್ತಾರೆ. ಮತ್ತು ರವಿಕುಮಾರ್ ಬಗ್ಗೆ ಹೇಳಬೇಕಂದ್ರೆ ಅವ್ರ ಪಾತ್ರ ಸಹಿತ ಎಲ್ಲರಿಗೂ ಗೊತ್ತಿರುವಂತ ವಿಚಾರ, ಯಾವುದೇ ಒಂದು ವಿಚಾರ ಕರೆದ್ರೂ ಇಲ್ಲ ಅನ್ನೋದು ಯಾವ ಟೈಮ್ ಬೇಕಾದ್ರೂ ಬರ್ತಿತ್ತು. ಅದನ್ನು ವಿಶೇಷವಾಗಿ ನಮ್ಮ ಪಿ ಎಸ್ ಆರ್ ಜೊತೆಯಲ್ಲಿ ಜಾಸ್ತಿ ಹೊಂದಾಣಿಕೆಯನ್ನು ಹೊಂದಿದ್ದು ಯಾವಾಗ ಕರೆದ್ರೂ ಸಹ ಹೆಚ್ಚಿನ ಶಿಷ್ಯನಾಗಿ ಹೊಂದಿಕೊಂಡು ಹೋಗ್ತಿದ್ದ. ಅದೇ ರೀತಿ ತಿಮ್ಮಣ್ಣ ಸರ್ ಬಗ್ಗೆ ನಮ್ಮ ಪಿ ಎಸ್ ಆರ್ಗೆ ಗೊತ್ತಿಲ್ಲ, ಮೊದಲಿದ್ದರು ಇಲ್ಲೇ ಇದ್ರು, ಕಳಕ್ತನಲ್ಲಿದ್ದರು, ಬಹಳ ನಾವು ಎಷ್ಟು ಇದರಲ್ಲಿ ನಾವು ನಾವು ಸ್ಪಂದಿಸಬಹುದು, ನಾವು ಮಾಡಿರ್ತಕ್ಕಂಥ ಪ್ರೇಷನ್ಗಳಲ್ಲಿ ಪಬ್ಲಿಕ್ ಆಗಲಿ ಪೊಲೀಸರಿಂದ